ಈಗ ಮುಂದಿನದು ನೋಡಿ, ಪ್ರಾಸ. ಪ್ರಾಸ ಅಂದರೆ ಏನು? ಪ್ರಾಸ ಅಂತೇಳಿದರೆ ಯಾವುದೇ ಒಂದು ಪದ್ಯಗಳನ್ನು ಬರೆಯುವಂಥ ಸಂದರ್ಭದಲ್ಲಿ ಆ ಪದ್ಯದ ಪ್ರತಿಯೊಂದು ಸಾಲಿನ ಎರಡನೆಯ, ಮೊದಲನೆಯ ಮತ್ತು ಎರಡನೆಯ ಅಕ್ಷರಗಳ ನಡುವೆ ಬರ್ತಕ್ಕಂಥ ಒಂದು ಅಕ್ಷರವನ್ನು, ಅಂತಹ ಒಂದು ಸ್ಥಾನವನ್ನು ನಾವು ಅಲ್ಲಿ ಯಾವುದೇ ವ್ಯಂಜನ ಅದೇ ರಿಪೀಟ್ ಆಗಿರಬೇಕು, ಅದೇ ಬಂದಿರಬೇಕು ಮೊದಲ ಲೈನು ಮತ್ತು ಎರಡನೇ ಲೈನ್ಗಳಲ್ಲಿ, ಅಂತಹ ಅಕ್ಷರಗಳನ್ನು ನಾವು ಪ್ರಾಸ ಅಂತ ಕರಿತೀವಿ. ಅಥವಾ ಯಾವುದೇ ಪದ್ಯದ ಎರಡನೇ ಅಕ್ಷರವನ್ನು ನಾವು ಪ್ರಾಸಾಕ್ಷರ ಅಂತ ಕರೆಯುತ್ತೇವೆ. ಅದು ನೋಡಿ, ಪ್ರಾಸ. ಪ್ರಾಸ ಅಂತೇಳಿದ್ರೆ ಪ್ರತಿಯೊಂದು ಸಾಲಿನ ಒಂದನೇ ಮತ್ತು ಎರಡನೆಯ ಅಕ್ಷರ ಸ್ಥಾನದಲ್ಲಿ ಬರುವ ವ್ಯಂಜನ ಅಥವಾ ವ್ಯಂಜನಗಳು ಮತ್ತು ಅವುಗಳ ಸ್ಥಾನವನ್ನು ಪ್ರಾಸ ಎನ್ನುವರು. ಅಥವಾ ಪದ್ಯದ ಪ್ರತಿ ಸಾಲಿನ ಎರಡನೇ ಅಕ್ಷರ ಪ್ರಾಸಾಕ್ಷರವಾಗಿರುತ್ತದೆ. ಪ್ರಾಸಾಕ್ಷರ ಇದರ ಒಂದು ಸೂತ್ರದಂತೆ ನೋಡಿ. ಈಗ ಪ್ರತಿಯೊಂದು ಸಾಲು, ಈಗ ಇಲ್ಲಿ ಪ್ರಾಸದಲ್ಲಿ ನಾವು ಆದಿಪ್ರಾಸ ಮತ್ತು ಅಂತ್ಯಪ್ರಾಸ ಅಂತ ಎರಡು ವಿಧಗಳನ್ನು ನೋಡ್ತೀವಿ. ಪ್ರಾಸ ಪದ್ಯ ಇದನ್ನು ರಗಳೆಯಲ್ಲಿ ನಾವು ಜಾಸ್ತಿ ಬಳಸ್ತೀವಿ. ಪದ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ರಗಳೆಗಳಲ್ಲಿ ಈ ಪ್ರಾಸಾಕ್ಷರಗಳು ಬಳಸ್ತೇವೆ ಜಾಸ್ತಿಯಾಗಿ. ಇಂತಹ ಪ್ರಾಸದಲ್ಲಿ ಪ್ರತಿಯೊಂದು ಸಾಲಿನ ಮೊದಲ ಮತ್ತು ಎರಡನೇ ಅಕ್ಷರದ ಮಧ್ಯದಲ್ಲಿ ಬರ್ತಕ್ಕಂಥವನ್ನು ನಾವು ಅಂಥ ವ್ಯಂಜನಗಳನ್ನು ನಾವು ಪ್ರಾಸಾಕ್ಷರಗಳು ಅಂತ ಕರಿತೀವಿ. ಅದರಲ್ಲಿ ಆದಿಪ್ರಾಸವನ್ನು ನೋಡೋಣ. ನೋಡಿ ಈಗ ಉದಾಹರಣೆ. ಮೀನು ನೀರೊಳಗಿದ್ದೊಡೆ ಏನೈ, ಧ್ಯಾನವನು ಭಕ ಮಾಡಲೇನದು, ಕಾನನವನಾಶ್ರಯಿಸಿ ಮರ್ಕಟನಿದ್ದರೇನಲ್ಲಿ. ಕಾನನವನಾಶ್ರಯಿಸಿ ಮರ್ಕಟನಿದ್ದರೇನಲ್ಲಿ. ಈ ಒಂದು ವಾಕ್ಯದಲ್ಲಿ ನೋಡಿ, ಈ ಒಂದು ಪದ್ಯದಲ್ಲಿ ನ ಮೊದಲ ಸಾಲಿನಲ್ಲಿ ಎರಡನೇ ಅಕ್ಷರ ನ, ಇನ್ನು ಎರಡನೇ ಸಾಲಿನಲ್ಲಿ ಎರಡನೇ ಅಕ್ಷರ ನ, ಮೂರನೇ ಸಾಲಿನಲ್ಲಿ ಎರಡು ಅಕ್ಷರ ನ, ಈ ರೀತಿಯಾಗಿ ಒಂದೇ ವ್ಯಂಜನಗಳು ಎರಡನೇ ಅಕ್ಷರದಲ್ಲಿ ಬಂದಾಗ ಇದನ್ನು ನಾವು ಆದಿಪ್ರಾಸ ಅಂತ ಕರಿತೀವಿ. ಆದಿಪ್ರಾಸ. ಹಾಗೆಯೇ ಈ ಒಂದು ಎರಡನೇದ್ದು ನೋಡ್ಕೊಳ್ಳಿ, ಅಂತ್ಯಪ್ರಾಸ. ಇಲ್ಲಿ ಆದಿ ಮತ್ತು ಅಂತ್ಯ ಎರಡು ಒಂದು ಪ್ರಾಸಗಳನ್ನು ಈ ಒಂದು ಶ್ಲೋಕದಲ್ಲಿ ನೋಡಬಹುದು. ಈ ಪದ್ಯ ನೋಡಿ. ಸಂಗಮ್ಗೆ ಭಿನ್ನೈಸಲೆಂದು ಹತ್ತಿರೇ ಬಂದು, ಎರಡನೇದು ಹಿಂಗಲಾರದೆ ಕಣ್ಗಳಿಂ ಶೋಕ ಜಲಬಿಂದು,
ಶೋಕ ಜಲಬಿಂದು. ಇಲ್ಲಿ ಮೊದಲ ಅಕ್ಷರ ನಾನು ಆದಿ ಪ್ರಾಸವನ್ನು ನೋಡಿ ಸಂಗ ಹಿಂಗ ಗ ಗ ಸೊನ್ನೆ ಸೊನ್ನೆ ಇದು ಎರಡು ಏನು ವ್ಯಂಜನಗಳು ಸೇಮ್ ಆಗಿದ್ದಾವೆ. ಇದನ್ನು ನಾವೇನಂತ ಕರಿತೀವಿ ಆದಿಪ್ರಾಸ. ಇನ್ನು ಇದರಲ್ಲಿ ಅಂತ್ಯಪ್ರಾಸ ನೋಡ್ಕೊಳ್ಳಿ. ಅಂತ್ಯಪ್ರಾಸ ಅಂದರೆ ಕೊನೆಯ ಅದು, ಅಂತ್ಯ ಅಂದರೆ ಕೊನೆ, ಆದಿ ಅಂದರೆ ಮೊದಲಿಗೆ, ಮೊದಲ ಅಕ್ಷರದ ಮೊದಲ ಸ್ಥಾನ ಬರ್ತಕ್ಕಂಥ ಆದಿ, ಕೊನೆಯಲ್ಲಿ ಬರ್ತಕ್ಕಂಥದ್ದು ಅಂತ್ಯ. ಇಲ್ಲಿ ಅಂತ್ಯದಲ್ಲಿ ಏನಿದೆ ನೋಡಿ, ಬಂದು ಬಿಂದು, ಬಂದು ಬಿಂದು ಎರಡು ಪ್ರಾಸ ಅಕ್ಷರಗಳು, ಅದನ್ನು ನಾವು ಅಂತ್ಯಪ್ರಾಸ ಅಂತ ಕರಿತೀವಿ. ಮತ್ತೊಮ್ಮೆ ನೋಡ್ಬಿಡಿ, ಪ್ರಾಸ ಪ್ರತಿಯೊಂದು ಸಾಲಿನ ಒಂದನೆಯ ಮತ್ತು ಎರಡನೆಯ ಅಕ್ಷರ ಸ್ಥಾನದಲ್ಲಿ ಬರುವ ವ್ಯಂಜನ ಅಥವಾ ವ್ಯಂಜನಗಳು ಮತ್ತು ಅವುಗಳ ಸ್ಥಾನವನ್ನು ಪ್ರಾಸ ಎನ್ನುವರು. ಪದ್ಯದ ಸಾಲಿನ ಎರಡನೇ ಅಕ್ಷರ ಪ್ರಾಸಾಕ್ಷರವಾಗಿರುತ್ತದೆ. ಇದರಲ್ಲಿ ಎರಡು ಎರಡನ್ನು ಮುಖ್ಯವಾಗಿ ಗುರುತಿಸ್ತೀವಿ ಎರಡು ವಿಧಗಳಲ್ಲಿ. ಅದರಲ್ಲಿ ಮೊದಲನೇದು ಆದಿಪ್ರಾಸ ಮತ್ತು ಅಂತ್ಯಪ್ರಾಸ. ಇದರ ಆದಿಪ್ರಾಸಕ್ಕೆ ಉದಾಹರಣೆ, ಮೀನು ನೀರೊಳಗಿದ್ದೊಡೆನೈ ಧ್ಯಾನವನ್ನು ಬಕ ಮಾಡಲೇನದು ಕಾನನವನಾಶ್ರಯಿಸಿ ಮರ್ಕಟನಿದ್ದರೇನಲ್ಲಿ. ಇಲ್ಲಿ ನಾನ ಬಂದಿರತಕ್ಕಂಥದ್ದು ಆದಿಪ್ರಾಸ, ಮೀನ ಧ್ಯಾನ ಕಾನ. ಇನ್ನು ಆದಿ ಮತ್ತು ಅಂತ್ಯಪ್ರಾಸಕ್ಕೆ ಉದಾಹರಣೆ ನೋಡಿ, ಸಂಗಂಗೆ ಭಿನ್ನೈಸಲೆಂದು ಹತ್ತಿರ ಬಂದು ಹಿಂಗಲಾರದೆ ಕಣ್ಗಳಿಂ ಶೋಕ ಜಲಬಿಂದು. ಇಲ್ಲಿ ಸಂಗ ಮತ್ತು ಹಿಂಗ ಇದು ಆದಿಪ್ರಾಸ, ಬಂದು ಮತ್ತು ಬಿಂದು ಅಂತ್ಯಪ್ರಾಸ. ಇದರ ಪ್ರಾಸದಲ್ಲಿ ಮತ್ತೆ ಮುಖ್ಯವಾಗಿ ಮತ್ತೆ ವಿಧಗಳು ಬರ್ತವೆ, ಆರು ವಿಧಗಳು, ಅವುಗಳನ್ನು ನೋಡೋಣ ಈಗ.